ತಾಳಮದ್ದಲೆ ಅರ್ಥಧಾರಿಗಳು ನನ್ನ ಇಡೀ ಒಂದು ಪೌರಾಣಿಕ ಜಗತ್ತನ್ನು ಕಟ್ಟಿಕೊಟ್ಟವರು. ಜಬ್ಬಾರಿಯಿಂದ ಹಿಡಿದು ಶ್ರೇಣಿ ಗೋಪಾಲಕೃಷ್ಣ ಭಟ್ರವರಿಗೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಗೆ ಬಹಳ ಆಶ್ಚರ್ಯ ಆಗ್ತಿತ್ತು, ಯಾಕಂದ್ರೆ ರಾಮಾಯಣ ಮತ್ತು ಮಹಾಭಾರತವನ್ನು ಬರೆದಿದ್ದು ಸಂಸ್ಕೃತದಲ್ಲಿ. ಓದಲಿಕ್ಕೆ ಬರುವುದು ಮುಖ್ಯವಲ್ಲ, ಅಥವಾ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಹೇಳುದು ಮುಖ್ಯವಲ್ಲ, ಆದ್ರೆ ಕಥೆಗಳು ಹಬ್ಬುವ ರೀತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿರ್ತದೆ. ಅದನ್ನು ಹಬ್ಬಿಸಿದವರು ಯಾರಂದ್ರೆ ಅದನ್ನ ಮೌಖಿಕವಾಗಿ ನಮಗೆ ದಾಟಿಸಿದವರು, ಹರಿಕಥೆ ದಾಸರಿ ಇರ್ಬೋದು, ಅಥವಾ ಯಕ್ಷಗಾನದ ತಾಳಮದ್ದಲೆ ಅರ್ಥಧಾರಿಗಳಿರ್ಬೋದು, ಅಥವಾ ಯಾರೋ ಬಂದು ಊರಲ್ಲಿ ಕುಮಾರವ್ಯಾಸ ಭಾರತವನ್ನು ಓದಿ ಹೇಳ್ತಿದ್ದವರು ಇರ್ಬೋದು. ಈ ರೀತಿ ಅವರ ಮೂಲಕ ಅದು ಎಲ್ಲರ ಕಥೆಯಾಗಿ ಬಿಡ್ತು. ನಮಗೆ ಮಹಾಭಾರತದ ಯಾವ ಪಾತ್ರ ಕೇಳಿದ್ರು ಮಹಾಭಾರತದಲ್ಲಿ ಇದ್ದಿದ್ದು ಗೊತ್ತಿರ್ತದೆ, ಇಲ್ದಿದ್ದು ಗೊತ್ತಿರ್ತದೆ. ನಾನು ಕೌಸಲ್ಯ ಸುಪ್ರಜಾರಾಮ ಅಂತ ಕೇಳಿರ್ತೀವಿ, ಆಮೇಲೆ ಕೌಸಲ್ಯ ಪ್ರಸ್ತಾಪ ಒಂದು ಎರಡು ಮೂರು ಕಡೆ ಮಾತಾಡುವಾಗ ಬರುತ್ತೆ ಹೊರತು ಕೌಸಲ್ಯ ಯಾವತ್ತು ಪ್ರಮುಖವಾದ ಪಾತ್ರ ನಮ್ಗೆ ಅನಿಸೇ ಇರಲಿಲ್ಲ. ಯಾವ ಅಮ್ಮಂದ್ರೂ ಪ್ರತಿ ಪ್ರಮುಖ ಅಂತ ಅನಿಸಲ್ಲ ನಮಗೆ. ಒಂದು ಅಮ್ಮ ರಿಟೈರ್ ಆಗುತ್ತಾಳೆ ಅಂತ ಒಂದು ನಾಟಕ ಬಂದಿತ್ತು, ಆ ನಾಟಕಲ್ಲೇ ನೋಡಿದಾಗಲೇ ನಮ್ಗೆ ಮೊದಲು ಗೊತ್ತಾಗಿದ್ದು ಅಮ್ಮನಿಗೊಂದು ಜಗತ್ತಿದೆ, ಆ ಅಮ್ಮ ರಿಟೈರ್ ಆದರೆ ಹೆಂಗೆ ಜಗತ್ತು ನಿಂತು ಹೋಗುತ್ತೆ ಅಂತ.